ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಟಿ ಆ್ಯಂಡ್ ವಿಲೇಜ್ ಕಿಚನ್ ಇವತ್ತು ನಾ ಪಾವ್ ಭಾಜಿ ಮಾಡಿ ತೋರ್ಸಾಕತ್ತೀನಿ ಯಾಕಂದರೆ ಎಲ್ಲರೂ ವೆಜಿಟೇಬಲ್ ಹಾಕಿ ಮಾಡ್ತಾರೆ ನಾನು ವೆಜಿಟೇಬಲ್ ಹಾಕಿ ಮಾಡ್ತೀನಿ ಅದು ವೆಜಿಟೇಬಲ್ಸ್ ಎಲ್ಲ ಇಲ್ಲ ಯಾವ ಥರ ಮಾಡ್ಬೇಕನ್ನು ತೋರ್ಸಾಕತ್ತೀನಿ ಈಗ ನಾ ಸಣ್ಣಗೆ ಎರಡು ಆಲೂಗಡ್ಡೆ ಇದೆಲ್ಲ ಸಿಪ್ಪಿ ತೋ ಇದನ್ನ ತರದು ಇದನ್ನ ಈ ಥರ ಕಟ್ ಮಾಡ್ಕೊಂಡಿನಿ ನಾ ಇದ್ರ ಕುಕ್ಕರಿಗೆ ಹಾಕ್ಕೊಳತ್ತೀನಿ ಈಗ ಎರಡು ಆಲೂಗಡ್ಡೆ ಇದ್ದಿದೆ ಆಮೇಲೆ ಅರ್ಧ ಕಪ್ ಮೆಜರ್ಮೆಂಟ್ ಕಪ್ಲೆ ಅರ್ಧ ಕಪ್ ತೊಗರಿಬೇಳೆ ಹಾಕತ್ತೆ ನಾನು ಈ ಕಪ್ಲೆ ಅರ್ಧ ಇವನ್ನ ಕ್ಲೀನಾಗಿ ನಾನು ತೊಳೆದಿಟ್ಕೊಂಡಿನಿ ಈಗ ಇದು ಈ ಥರ ತೊಗರಿಬೇಳೆ ಇದೆ ಇದನ್ನ ಹಾಕ್ಕೊಳತ್ತೀನಿ ಎರಡು ಸಣ್ಣ ಆಲೂಗಡ್ಡೆ ಅರ್ಧ ಕಪ್ ತೊಗರಿಬೇಳೆ ಅಷ್ಟೇ ಇದು ಮುನುಗೋ ಮಟ ಇದೆಷ್ಟು ಮುನುಗ್ತೈತೆ ಅಷ್ಟು ನೀರು ಹಾಕಿ ಇದನ್ನು ಮೂರು ವಿಸಿಲ್ ತೊಗೊಳ್ನಿ ಇದನ್ನು ಇನ್ನೊಂದು ಸ್ವಲ್ಪ ಇದು ಮುನುಗಿ ಸ್ವಲ್ಪ ಇಷ್ಟು ಮ್ಯಾಗ ಬರ್ಬೇಕು ಇಷ್ಟ ನೀರು ಹಾಕಿ ಇದನ್ನು ಮೂರು ವಿಸಿಲ್ ತೊಗೊಂಡ್ರೆ ಇದು ಕರೆಕ್ಟಾಗಿರ್ತೈತಿ ಇದಕ್ಕೇನು ಹಾಕೋದು ಬೇಡ ಇವೆರಡ ಬೇಯಿಸ್ಕೊಂಡು ನಾವು ಮೊದಲು ಗ್ಯಾಸ್ ಹಚ್ಚೇನ ಕುಕ್ಕರ್ ಇಟ್ಟೇನೆ ಇದಕ್ಕೆ ಮುಚ್ತೇನೆ ಮುಚ್ಚಳನ ಮುಚ್ಚಿ ಇದಕ್ಕೆ ಸಿಟಿ ಹಾಕಿರ್ತೇನೆ ಇದು ಮೂರು ವಿಸಿಲ್ ತೊಗೋಬೇಕು ಇದನ್ನು ಕರೆಕ್ಟಾಗಿ ಸ್ವಲ್ಪ ನಾನ್ ಸ್ಟಿಕ್ ಕುಕ್ಕರ್ ಫುಲ್ ಹೈ ಇಡಬಾರ್ದು ಸ್ವಲ್ಪ ಲೋ ಇಡಬೇಕು ಫುಲ್ ಹೈನೂ ಅಲ್ಲ ಫುಲ್ ಲೋನೂ ಅಲ್ಲ ಆ ಥರ ಇರ್ಬೇಕು ಇದು ಗ್ಯಾಸ್ ಇದು ಮೂರು ವಿಸಿಲ್ ತೊಗೊಂಡ್ಮೇಲೆ ನಿಮ್ಗೆ ತೋರಿಸ್ತೇನೆ ನಾನು ಇದೆಲ್ಲ ಕುದ್ದತಿ ಹೆಂಗಾಗೈತೆ ಅಂತ ನಿಮ್ಗೆ ತೋರಿಸಾತೇನೆ ಈ ಥರ ಕುದಿಬೇಕು ಇದನ್ನು ನಾವು ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಈ ಥರ ನಾವು ಏನಾರು ತೊಗೊಂಡೋ ಇದಕ್ಕೆ ದಾಲ್ಗೊಟ್ನೆ ಅಂತೀವಿ ಈ ಥರ ಮ್ಯಾಶರ್ ತೊಗೊಂಡ್ರೆ ಅಲ್ಲಿ ಅದರಲ್ಲಿಂದ ನಿಮ್ಗೆ ಯಾವ ನಿಮ್ಮ ಮನೆಯಾಗ ಯಾವ್ದು ಅನುಕೂಲ ಐತೆ ಅದರಲ್ಲಿಂದ ಇದನ್ನು ಪೂರ ಹೀಗೆಲ್ಲ ಮೊದಲೇ ಇಲ್ಲಿ ಮಾಡ್ಕೊಂಬಿಡೋಣ ಕುಕ್ಕರ್ನಾಗ ನಮ್ಗೆ ಈಸಿ ಆಗತ್ತೆ ಅಲ್ಲಿ ಮಾಡ್ಕೊಳಕ್ಕೆ ಒಲೆ ಮ್ಯಾಗ ಗ್ಯಾಸ್ ಮ್ಯಾಗ ಮತ್ತು ಈ ಥರ ಇಷ್ಟು ಮಾಡ್ಕೊಂಡ್ರೆ ಸಾಕಿದೆ ಭಾಳೇನು ಬೇಡ ಇನ್ನು ಇದನ್ನು ಒಗ್ಗರಣೆ ಹಾಕೋ ತೋರಿಸ್ತೀನಿ ನಾನು ಗ್ಯಾಸ್ ಹಚ್ಚಿ ನಾನು ಬೆಳಗ್ಗೆ ಇಟ್ಟೀನಿ ಇದಕ್ಕೆ ಎಣ್ಣೆ ಹಾಕೊತೀನಿ ನಾಲ್ಕು ಟೇಬಲ್ ಸ್ಪೂನ್ ಐತಿ ಇದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಐತಿ ನಾವು ಎರಡು ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇವೆ ಅದು ಕರೆಕ್ಟ್ ಆಗೋ ಹಂಗೆ ನೋಡ್ಕೊಂಡು ಎಣ್ಣೆ ಹಾಕೋರು ನೀವು ಇದು ಎಣ್ಣೆ ಕಾದತ್ತಿ ನಾವು ಉಳ್ಳಾಗಡ್ಡಿ ಹಾಕ್ತೀನಿ ಎರಡು ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿದ್ದಿದ್ದು ಇದಕ್ಕಾಗುವಷ್ಟು ನೋಡ್ಕೊಂಡು ಉಳ್ಳಾಗಡ್ಡಿ ಹಾಕ್ರಿ ಇದು ಎಣ್ಣೆ ಸಾರಿ ಚಲೋ ಮಿಕ್ಸ್ ಆಗಲಿ ಫ್ರೈ ಆಗ್ಬೇಕಿದೆ ಚಲೋ ಮಿಕ್ಸ್ ಮಾಡಿದ್ಮ್ಯಾಗ ಎಲ್ಲ ಬ್ರೌನ್ ಕಲರ್ ಆಗಲಿದೆ ಈ ಥರ ಇದನ್ನು ನೋಡ್ಕೊಂಡು ತಿರುಗಾಡ್ಕೊಂಡು ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಆಗಲಿದೆ ಉಳ್ಳಾಗಡ್ಡಿ ಫ್ರೈ ಆಗೈತೆ ಇದೆಲ್ಲ ಉಳ್ಳಾಗಡ್ಡಿ ಇನ್ನೊಂದು ಸ್ವಲ್ಪ ಹಾಕಿ ಹಾಕ್ಕೊಂಡು ಅದಕ್ಕೆ ಇದಕ್ಕೆ ಏನು ಹಾಕ್ಬೇಕು ಅನ್ನೋದು ಹೇಳ್ತೀನಿ ಇದಕ್ಕೊಂದು ಟೇಬಲ್ ಸ್ಪೂನ್ ನಾನು ಅಲ್ಲ ಬೆಳ್ಳ ಪೇಸ್ಟ್ ಹಾಕಾಕತ್ತೀನಿ ಇದನ್ನು ಫ್ರೈ ಮಾಡೋಣ ಮೊದಲು ಇದೆಲ್ಲ ಫ್ರೈ ಆಗಿ ಸ್ವಲ್ಪ ಫ್ರೈ ಆಗೈತಿ ಇದಕ್ಕೆ ನಾನು ಟಮಾಟೆ ಹಾಕ್ಕೊಳತ್ತೀನಿ ಇವು ಮೂರು ಟಮಾಟಿ ನಾನು ಸ್ವಲ್ಪ ಮಿಡಲ್ ಸೈಜ್ ಇರೋ ಮೂರು ಟಮಾಟೆ ಹಾಕಾಕತ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಅದಕ್ಕೆ ಯಾಕಂದ್ರೆ ಟಮಾಟಿ ಜಲ್ದಿ ಬೇಯ್ತೈತದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೇ ಮಾಡ್ತೀವಿ ಒಂದೊಂದ್ಸಲ ಒಂದೊಂದು ತರಕಾರಿ ಇಲ್ಲ ಅಂತೇಳಿ ಆ ತರಕಾರಿ ಇಲ್ಲ ಬಿಡು ಈ ತರಕಾರಿ ಇಲ್ಲ ಬಿಡು ಅಂತೇಳಿ ಮಾಡೋದು ಬಿಡ್ತೀವಿ ಆವಾಗ ಇದನ್ನು ಈ ಥರ ಮಾಡ್ಕೊಳ್ಳಿ ಅಂತೇಳಿ ನಾನು ತೋರಿಸ್ತೀನಿ ನಾ ಇದು ಹಂಗೆ ಮಾಡೋದು ವೆಜಿಟೇಬಲ್ ಹಾಕಿ ಮಾಡ್ತೀನಿ ಈ ಥರನೂ ಮಾಡ್ತೀನಿ ಇದೆಲ್ಲ ಬೆಂಕಲ್ಲಿದೆ ಸ್ವಲ್ಪ ಟಮಾಟಿ ಇದೆಲ್ಲ ಮೆದುವಾಗಿ ಟಮಾಟಿ ಈಗೆಲ್ಲ ಮಸಾಲ ಹಾಕಿ ಕೊಡ್ದಂದ್ರೆ ಅಷ್ಟು ಇನ್ನೂ ಮೆದು ಹಾಕಿತ್ತಿದೆ ಇದಕ್ಕೆ ನಾ ಅರ್ಶಿನ ಹಾಕಾಕತ್ತೀನಿ ಭಾಳ ಬೇಡ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಾಕತ್ತೀನಿ ಇದಕ್ಕೆ ಒಂದು ಒಂದು ಟೀ ಸ್ಪೂನ್ ಹವೀಸ್ ಪೌಡ್ರ್ ಹಾಕ್ಕೊಳತ್ತೀನಿ ನಾನು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಮೆಣಸು ಪೌಡ್ರ್ ಟೇಸ್ಟ್ ಇರ್ತೈತಿ ಇದನ್ನು ಹಾಕಿದರೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕತ್ತೀನಿ ನಾನು ಚಲೋ ಫ್ರೈ ಮಾಡ್ಕೊಂಡು ಇದನ್ನು ನಾವೆಲ್ಲ ಮಸಾಲೆ ಎಣ್ಣೆಗೆ ಹಾಕೋಬೇಕಂದ್ರೆ ಟೇಸ್ಟ್ ಬರ್ತೈತಿ ಆಮೇಲೆ ಎವರೆಸ್ಟ್ ಪಾವ್ ಭಾಜಿ ಮಸಾಲ ಇದೆ ಈ ಥರ ತಡ್ ತೋರಿಸ್ತೀನಿ ನಾನು ನಿಮಗೆ ಈ ಥರ ಸಿಗ್ತೈತಿ ಮಾರ್ಕೆಟ್ನಾಗೆಲ್ಲ ಅದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಹಾಕತ್ತೀನಿ ನಾನು ಪಾವ್ ಭಾಜಿ ಮಸಾಲ ಆ ಮಸಾಲ ಇಲ್ಲಾಂದ್ರೂ ನೀವು ಬರೀ ಗರಂ ಮಸಾಲ ಹಾಕ್ಕೋಬೋದು ಮಸ್ತ್ ಇರ್ತೈತಿ
ಆಮೇಲೆ ಇದು ಕೆಂಪು ಖಾರ ಹಾಕಾಕತ್ತೆ ನಾನು 3 ಟೇಬಲ್ ಸ್ಪೂನ್ ಐತಿ ನಮ್ದು ಖಾರ ಕಮ್ಮಿ ಐತಿ ಅಂತ ಹೇಳ್ತಿರ್ತೇನೆ ನಾನು ಆವಾಗ ಆವಾಗ ಇದಿಷ್ಟು ಮಸಾಲ ಹಿಂಗಾದ್ಮ್ಯಾಗ ಅದೇನ ಆಗಲ್ಯಾಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಯಾಳಿದ ಆಲೂಗಡ್ಡಿದ ಇಷ್ಟು ಇದಕ್ಕೆ ಹಾಕೊಂಡ್ಬಿಡ್ತೇನೆ ನಾನು ಇಷ್ಟು ಇದಕ್ಕೆ ಹಾಕಿ ಜೋರ್ ಗ್ಯಾಸ್ ಇಟ್ಟೆ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಟಿದ್ದೆ ಖಾರ ಹಾಕಿದ್ಮೇಲೆ ನಾನು ಗ್ಯಾಸ್ ಸಣ್ಣ ಇಡ್ತೀನಿ ಸ್ವಲ್ಪ ಈಗ ಇದನ್ನು ಹಾಕಿದ್ಮ್ಯಾಗ ಗ್ಯಾಸ್ ಜೋರ ಇಡ್ಬೇಕು ಇದನ್ನ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ವಲ್ಪ ಉಪ್ಪು ನೋಡ್ಕೋಬೇಕು ಯಾಕಂದ್ರೆ ಟಮಾಟಿ ಹಾಕಿದಾಗ ನಾನು ಉಪ್ಪು ಹಾಕಿದ್ದೆ ಆಗಲೇ ಬ್ಯಾಳಿಗೆ ಏನು ಉಪ್ಪು ಹಾಕಿರಲಿಲ್ಲ ಹಂಗೆ ಬೇಯಿಸ್ಕೊಂಡೆ ನಾನು ನೋಡಿ ಕಲರ್ ಹೆಂಗಾತಂತ ಇದಕ್ಕೇನು ವೆಜಿಟೇಬಲ್ಸ್ ಅಲ್ಲ ಅನ್ನೋ ಹಂಗೆ ಇಲ್ಲ ಹಂಗೈತಿ ಇದನ್ನು ಟೇಸ್ಟ್ ನೋಡಿಕೊಂಡು ಉಪ್ಪು ನಾವು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ ನೀವು ಇದನ್ನು ನೋಡ್ಕೋಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಬೇಕಂದ್ರೆ ನೀವು ನೀರು ಕುಡಿಸ್ಕೋಬೋದು ಇನ್ನೊಂದು ಸ್ವಲ್ಪ ಕುದಿಲಿ ಒಂದು ಸ್ವಲ್ಪ ನೀರು ಹಾಕ್ತೇನೆ ನಾನು ಈ ಸಣ್ಣ ಬಟ್ಲೆ ಒಂದು ಬಟ್ಲ ಹಾಕಾಕತ್ತೆ ನಾನು ನೀರು ಭಾಳ ಏನು ಹಾಕೋದಿಲ್ಲ ಇದಕ್ಕೆ ನೀರು ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ಸ್ ನನಗೆ ಉಪ್ಪು ನೀವು ನೋಡ್ಕೊಂಡು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಇದು ಚಲೋ ಕುದಿಲಿದೆ ಆತಿದ್ದೆ ಸಾಕಿಷ್ಟು ಇರಲಿ ಆರ್ತಂದ್ರೆ ಇನ್ನೂ ಗಟ್ಟಿ ಹಾಕತ್ತಿದ್ದೆ ಈ ಥರ ಇರ್ಬೇಕು ಇಷ್ಟು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ನಾನು ನೀವು ಬೇಕಂದ್ರೆ ಮ್ಯಾಗ ಪುದೀನ ಹಾಕ್ಕೋಬೋದು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಆಯ್ತಿದೆಲ್ಲ ರೆಡಿ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಆಯ್ತು ನಾ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಬಣ್ಣ ಬೇಯಿಸ್ಬೋದು ಅಂತ ತೋರಿಸ್ತೇನೆ ನಾನು ನಿಮಗೆ ಸ್ವಲ್ಪ ಬೆಣ್ಣೆ ಹಾಕಾಕತ್ತೆ ನಾನು ಬಟರ್ ಅಂತಾರಲ್ಲ ಅದು ಇದಿಷ್ಟು ಮೆಲ್ಟ್ ಮಾಡ್ಕೊಳ್ಳಿ ಮೊದಲೇ ಇದಕ್ಕೆ ಒಂದು ಸ್ವಲ್ಪ ನಾನು ಒಂದು ಚಿಟಕಿ ಅಷ್ಟು ಪಾವ್ ಬಾಜಿ ಮಸಾಲ ಹಾಕಾಕತ್ತೇನೆ ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಈ ಥರ ಬಣ್ಣ ನಾನು ಕಟ್ ಮಾಡಿ ಇಟ್ಕೊಂಡೇನಿ ಇದೆ ಹೆಂಗೆ ಎರಡು ಭಾಗ ಹಿಂಗೆ ಮಾಡಿ ಇದನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಮತ್ತು ಈ ಥರ ಬಿಸಿ ಮಾಡಿಕೊಂಡ್ರೆ ಮುಗೀತದೆ ಮತ್ತಿದೆ ಗ್ಯಾಸ್ ಬಂದ್ ಮಾಡ್ಕೊತೇನೆ ನಾನು ಈ ಥರ ತಕ್ಕೊಂಡ್ರೆ ಮುಗಿದೋತ ಬಣ್ಣ ಇದೆಲ್ಲ ರೆಡಿ ಆಗೈತಿ ಹೆಂಗೆ ಮಾಡೋದು ಅನ್ನೋ ತೋರ್ಸೇನಿ ನೀವು ಟ್ರೈ ಮಾಡಿರಿ ಅಂದ್ಬಿಟ್ಟು ಎರಡು ಸಲ ಟ್ರೈ ಮಾಡಿರಿ ಬರ್ತೈತಿ ಏನು ವೆಜಿಟೇಬಲ್ ಇಲ್ಲ ಅಂತೇಳಿ ಮಾಡೋದು ಬಿಡೋದೇನಿಲ್ಲ ಏನು ಮನೆಯಾಗೈತೆ ಅದ್ರಾಗ ಮಾಡೋವಂಥದ್ದು ಅದನ್ನ ಮಾಡಿ ನಾನು ತೋರ್ಸೇನಿ ಮುಂದುವರೆ ನಮ್ಮ ಹುಡುಗರು ಸಬ್ಸ್ಕ್ರೈಬ್ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಲೈಕ್ ಮಾಡಿರಿ ನಮ್ಮ ಹುಡುಗ ನೋಡಿದ್ದಕ್ಕೆ ಧನ್ಯವಾದ